ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಸೂರು ರಕ್ಷಣಾ ವೇದಿಕೆ ವತಿಯಿಂದ ನಗರದ ಗೋಕುಲಂನಲ್ಲಿ ವಿದೇಶಿ ಯೋಗ ವಿದ್ಯಾರ್ಥಿಗಳಿಗೆ ಮತ್ತು ಅನ್ಯ ರಾಜ್ಯದ ಟೆಕ್ಕಿಗಳಿಗೆ ಕನ್ನಡ ಧ್ವಜದ ಜೊತೆ ಸಿಹಿ ವಿತರಣೆ ಮಾಡಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆಯ ಮಹತ್ವವನ್ನು ತಿಳಿಸಲಾಯಿತು. ಸಾಮಾನ್ಯವಾಗಿ ನವೆಂಬರ್ ತಿಂಗಳಲ್ಲಿ ರಸಮಂಜರಿ ಮಾಡಿಕೊಂಡು ಕರುನಾಡಿನ ವೈಭವವನ್ನು ಹಿರಿಮೆಯನ್ನು ಆನಂದಿಸುತ್ತೇವೆ. ಅದರ ಜೊತೆ ನಮ್ಮ ನಾಡು ನುಡಿಯನ್ನು ಬರುವ ಪ್ರವಾಸಿಗರು ಅನ್ಯ ರಾಜ್ಯದವರಿಗೂ ತಿಳಿಸಿಕೊಡಬೇಕಿದೆ. ಲಾಕ್ಡೌನ್ನಿಂದ ತಮ್ಮ ದೇಶಗಳಿಗೆ ತೆರಳಲು ಸಾಧ್ಯವಾಗದೆ ಅನೇಕ ವಿದೇಶಿಯರು ಮೈಸೂರಿನಲ್ಲಿಯೇ ಉಳಿದಿದ್ದಾರೆ. ಹೊರಗೆ ತಿರುಗಾಡಲು ಸಾಧ್ಯವಿಲ್ಲದ ಈ ಪರಿಸ್ಥಿತಿಯಲ್ಲಿ ಕನ್ನಡ ಕಲಿಯಲು, ನಾಡಿನ ಬಗ್ಗೆ ತಿಳಿದು ಓದಲು ಸೂಕ್ತ ಸಮಯ ಎಂಬ ಭಾವನೆಯಿಂದ ಗೋಕುಲಂ ಭಾಗದಲ್ಲಿ ಜಾಗೃತಿ ನಡೆಸಿ 100ಕ್ಕೂ ಹೆಚ್ಚು ಜನರಿಗೆ ಕನ್ನಡ ಧ್ವಜ ನೀಡಲಾಯಿತು. ಇಂಗ್ಲೆಂಡಿನ ಮಿಶೆಲ್ ಮತ್ತು ಫ್ರಾನ್ಸಿನ ಎಲೋಡಿ ಅವರು ಕರ್ನಾಟಕದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರಲ್ಲದೆ ಮೈಸೂರು ದಸರಾ, ಮೈಸೂರು ಮಲ್ಲಿಗೆ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿದರು. बोलो भारत माता की जय. भुवनेश्वरी के जय. भुवनेश्वरी के जय. बोलो भारत माता की जय. श्री गंगड़म गेल गे. श्री गंगड़म गेल गे. श्री गंगड़म गेल गे. श्री गंगड़म पाल गे.